ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ, ಓಕೆನಾ? ಸೊ ಬನ್ನಿ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದರೆ, ಸೊ ಯಾರೆಲ್ಲ ಹೆಣ್ಮಕ್ಳು ತುಂಬ ದಪ್ಪ ಇದ್ದೀನಿ ಅದರಿಂದ ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಸೊ ವೆಯ್ಟ್ ಲಾಸ್ ಮಾಡಬೇಕು, ಅದ್ರ ಜೊತೆ ನಾನು ಪ್ರೆಗ್ನೆಂಟ್ ಕೂಡ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಸೊ ಅಂಥವ್ರಿಗೆ ನಾನಿಲ್ಲಿ ತುಂಬಾ ಎಫೆಕ್ಟಿವ್ ಇರುವಂತಹ ಒಂದು ಎರಡು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ನೀವು ವೆಯ್ಟ್ ಲಾಸ್ ಆಗೋದ್ರ ಜೊತೆಯಲ್ಲಿ ನಿಮ್ಮ ಒಂದು ಪ್ರೆಗ್ನೆನ್ಸಿ ಕೂಡ ಬೇಗನೆ ಪಾಸಿಟಿವ್ ಬರುವಂತಹ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಬನ್ನಿ, ಯಾವುದು ಆ ಒಂದು ರೆಮಿಡಿ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಏನಪ್ಪ ಅಂದರೆ, ಸೊ ನನ್ನ ಚಾನಲಲ್ಲಿ ಇತ್ತೀಚೆಗೆ ವೀಡಿಯೋಸ್ ಸ್ವಲ್ಪ ಅಷ್ಟು ರೆಗ್ಯುಲರಾಗಿ ಬರ್ತಾ ಇಲ್ಲ. ಸೊ ಏನಪ್ಪ ನನಗೆ ರೀಸನ್ಸ್ ಅಂತ ಅಂದರೆ, ನನಗೆ ಕೆಲವೊಮ್ಮೆ ಟಾಪಿಕ್ಗಳದ್ದು ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಅಂದರೆ ನಿಮಗೆ ಯಾವ ರೀತಿ ಟಾಪಿಕ್ಸ್ ಬೇಕು, ಏನು ನಿಮ್ಗೆ ಏನು ಡೌಟ್ಸ್ ಇರ್ಬೋದು, ಈ ರೀತಿ ಎಲ್ಲ ಅಂತ ನನಗೂ ಕೂಡ ಕೆಲವೊಮ್ಮೆ ಡೌಟ್ ಬಂದು ವೀಡಿಯೋಸ್ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ. ಹಾಗಾಗಿ ನಿಮಗೆ ಏನಾದ್ರು ವೀಡಿಯೋಸ್ ಬೇಕಿದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಓಕೆನಾ? ಬನ್ನಿ, ಇವಾಗ ಟಾಪಿಕ್ ಶುರು ಮಾಡೋಣ. ಫ್ರೆಂಡ್ಸ್, ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡಬೇಕಾಗಿರೋದು ಇತ್ತೀಚಿನ ಜನ್ರೇಷನಲ್ಲಿ ತುಂಬ ಜನಕ್ಕೆ ಒಂದು ದೊಡ್ಡ ಕಷ್ಟ ಆಗಿರುತ್ತೆ. ಯಾಕಪ್ಪ ಅಂದರೆ, ಇವಾಗಿನ ಲೈಫ್ ಸ್ಟೈಲಲ್ಲಿ ತುಂಬ ಜನ ಬಂದು ಒಂದು ಫ್ಯಾಷನ್ ಫುಡ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಅಲ್ವಾ? ಸೊ ಹಾಗಾಗಿ ಅದರಲ್ಲೂ ಕೂಡ ನಿಮ್ಗೇನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಹೆಣ್ಮಕ್ಳಿಗೆ, ಅದರಲ್ಲೂ ತುಂಬ ಬ್ಯುಸಿ ಇದ್ದೀವಿ, ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಏನೇ ಆಗ್ಬೋದು, ಸೊ ತುಂಬ ಬ್ಯುಸಿ ಲೈಫ್ ಸ್ಟೈಲ್ ಇದೆ, ಹೆಲ್ತ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ, ಈ ರೀತಿ ಎಲ್ಲ ಇದ್ದಾಗ ನಮಗೆ ಔಟ್ಸೈಡ್ ಫುಡ್ಗಳನ್ನ ಜಾಸ್ತಿ ನಾವು ಅಡಿಕ್ಟ್ ಆಗಿಬಿಡ್ತೀವಿ. ಸೊ ಆಗ ವೆಯ್ಟ್ ಗೇನ್ ಅನ್ನೋದು ಜಾಸ್ತಿ ಹಾಗೆ ಆಗುತ್ತೆ. ಸೊ ಅದರಲ್ಲೂ ಕೂಡ ಕೆಲವೊಮ್ಮೆ ನಾವು ಹೆಲ್ತಿ ಫುಡ್ನ ತೊಗೊಂಡ್ರೂ ಕೂಡ ಸಮ್ ಸ್ಟ್ರೆಸ್ಸಿಂದ ಕೂಡ ನಮಗೆ ವೆಯ್ಟ್ ಗೇನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವೆಯ್ಟ್ ಗೇನ್ ಆಗಿರೋದನ್ನ ನಾವು ಮೇಂಟೈನ್ ಮಾಡಿಕೊಂಡು, ಅಂದರೆ ವೆಯ್ಟ್ ಲಾಸ್ನ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ನಮಗೆ ಪ್ರೆಗ್ನೆನ್ಸಿ ಕೂಡ ಪಾಸಿಟಿವ್ ಬರೋ ಥರ ಹೋಮ್ ರೆಮಿಡಿ ಯಾವುದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಆಲ್ರೆಡಿ ಇದ್ರ ಬಗ್ಗೆ ನಾನು ನನ್ನ ಚಾನಲಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ. ಸೊ ನೀವೇನಾದ್ರು ನೋಡಿಲ್ಲ ಅಂದರೆ ಚಾನಲಲ್ಲಿ ಚೆಕ್ಔಟ್ ಮಾಡಿ, ಓಕೆನಾ? ಸೊ ಫಸ್ಟ್ ರೆಮಿಡಿ ಬಂದುಬಿಟ್ಟು ಟರ್ಮರಿಕ್ ಮಿಲ್ಕ್, ಇದನ್ನು ನಾವು ಗೋಲ್ಡನ್ ಮಿಲ್ಕ್ ಅಂತಲೇ ಹೇಳ್ತೀವಿ, ಓಕೆನಾ? ಸೊ ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೆ ಫ್ರೆಂಡ್ಸ್. ಸೊ ಟರ್ಮರಿಕ್ ಮಿಲ್ಕ್ ಹೇಗಪ್ಪ ಮಾಡೋದು ಅಂದರೆ, ಸೊ ಸ್ವಲ್ಪ ಹಾಲನ್ನು ಬಿಸಿ ಮಾಡ್ಕೊಳ್ಳಿ, ಒಂದು ಲೋಟ ಹಾಲನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಸೊ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ರಾತ್ರಿ ಊಟ ಆಗಿದ ತಕ್ಷಣ ಅದನ್ನ ಊಟ ಹಾಗೆ ಮಲಗೋ ಟೈಮಲ್ಲಿ ಇದನ್ನು ಕುಡಿದ್ಬಿಟ್ಟು ಮಲಗಬೇಕಾಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ಟರ್ಮರಿಕ್ ಮಿಲ್ಕಿಂದ ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಅದ್ರ ಜೊತೆಯಲ್ಲಿ ಅರಿಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮಗೆ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ, ಅಂದರೆ ಲೈಕ್ ನಿಮ್ಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಥವಾ ಯು ಟಿ ಏನಾದರೂ ಇದೆ ಅಂದರೆ ಅದೆಲ್ಲದೂ ಕೂಡ ಕ್ಯೂರ್ ಆಗುತ್ತೆ. ಅದಕ್ಕೇ ಹಾಲಲ್ಲಿ ಕ್ಯಾಲ್ಶಿಯಂ ಕೂಡ ಇಡೋದ್ರಿಂದ ನಿಮಗೆ ಬೋನ್ಸ್ ಸ್ಟ್ರೆಂತ್ ಕೂಡ ಚೆನ್ನಾಗಿರುತ್ತೆ, ಓಕೆನಾ? ಸೊ ಇದು ಫಸ್ಟ್ ರೆಮಿಡಿ ನೀವು ವೆಯ್ಟ್ ಲಾಸ್ ಮಾಡಿಕೊಂಡು ಹಾಗೆಯೇ ನಿಮ್ಮ ಒಂದು ಫರ್ಟಿಲಿಟಿನೂ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಸೆಕೆಂಡ್ ಟಿಪ್ ಬರೋದಾದರೆ ದ್ರಾಕ್ಷಿ. ಹೌದು ಫ್ರೆಂಡ್ಸ್, ಅಂದರೆ ಒಣ ದ್ರಾಕ್ಷಿ ಇರುತ್ತೆ ಅಲ್ವಾ, ಸೊ ಅದನ್ನು ತೊಗೋಬೇಕಾಗುತ್ತೆ ನೀವು. ಸೊ ಒಣ ದ್ರಾಕ್ಷಿ ಬಂದು ಕಪ್ಪು ದ್ರಾಕ್ಷಿ ಸಿಗುತ್ತೆ, ಅದನ್ನು ತೊಗೊಳ್ಳಿ, ಓಕೆನಾ? ಸೊ ಅದು ಸೀಡ್ಲೆಸ್ ಮತ್ತು ಸೀಡ್ಸ್ ಇರೋದು ಎರಡೂ ಸಿಗುತ್ತೆ. ಬಟ್ ನೀವು ತುಂಬ ಎಫೆಕ್ಟಿವ್ ರಿಸಲ್ಟ್ ಬೇಕಂದರೆ ಸೀಡ್ ಇರುವಂಥದ್ದನ್ನು ತೊಗೋಬೇಕಾಗುತ್ತೆ. ಸೊ ಸೀಡ್ ಇರುವಂತಹ ಒಣ ದ್ರಾಕ್ಷಿನ ಒಂದು 7-8 ದ್ರಾಕ್ಷಿನ ತೊಗೊಂಡು ಒಂದು ಲೋಟ ನೀರಲ್ಲಿ ರಾತ್ರಿ ಇಡೀ ನೆನೆಸಿಡಿ. ಸೊ ಬೆಳಗ್ಗೆ ಎದ್ದುಬಿಟ್ಟು ನೀವು ಫ್ರೆಶ್ ಅಪ್ ಆಗಿ ಕಾಲೆ ಹೊಟ್ಟೆನಲ್ಲಿ ಆ ಒಂದು ನೀರನ್ನು ಕುಡಿಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಈ ಒಂದು ನೀರನ್ನು ನೀವು ಕುಡಿಯೋದ್ರಿಂದ ಕೂಡ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ. ಇನ್ ಕೇಸ್ ನಿಮಗೆ ಡಯಾಬಿಟೀಸ್ ಇದೆ ಅಂತ ಅನ್ನೋರು ಈ ಒಂದು ನೀರನ್ನು ಬಂದುಬಿಟ್ಟು ಚೆಲ್ಲಿಬಿಟ್ಟು ದ್ರಾಕ್ಷಿ ಏನಿದೆ ಅದನ್ನು ಮಾತ್ರ ತಿನ್ನಬೇಕಾಗುತ್ತೆ. ಯಾಕಂದರೆ ಆ ಒಂದು ನೀರಲ್ಲಿ ಶುಗರ್ ಕಂಟೆಂಟ್ ಸ್ವಲ್ಪ ಇರೋದ್ರಿಂದ ನಿಮಗೆ ಡಯಾಬಿಟಿಕ್ ಲೆವೆಲ್ ಎಲ್ಲ ಜಾಸ್ತಿ ಇದೆ ಅಂತ ಅನ್ನೋರು ಈ ರೀತಿ ಮಾಡಬೇಕಾಗುತ್ತೆ. ಸೊ ಇದು ಬಂದು ತುಂಬ ಎಫೆಕ್ಟಿವ್, ಅಂದರೆ ತುಂಬಾ ಎಫೆಕ್ಟಿವ್ ಇದೆ. ಹಾಗೆಯೇ ಹೆಲ್ತ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಈ ಒಂದು ಡ್ರಿಂಕನ್ನು ನೀವು ತೊಗೊಳ್ಳೋದು, ಓಕೆನಾ? ಸೊ ಇದರಿಂದ ಈ ಎರಡು ರೆಮಿಡಿಯಿಂದ ಕೂಡ ನೀವು ಒಂದು ಒಳ್ಳೆಯ ರಿಸಲ್ಟನ್ನು ನೋಡ್ಬೋದು. ಸೊ ಖಂಡಿತವಾಗ್ಲೂ ನೀವು ಇದರಲ್ಲಿ ಯಾವುದು ನಿಮಗೆ ಕಂಫರ್ಟ್ ಇದೆ ಅದನ್ನು ನೀವು ಟ್ರೈ ಮಾಡಿ ಗುಡ್ ರಿಸಲ್ಟನ್ನು ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಎಲ್ರಿಗೂ ಕೂಡ ಇವತ್ತಿನ ವೀಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.